ತಮ್ಮೆಲ್ಲರಿಗೂ ರಾಮಾಯಣ ಕಥಾಭಾಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆ 27 ಭರತನಾಗಮನ. ಅಯೋಧ್ಯೆಯಿಂದ ಹೊರಟ ರಾಜದೂತರು ಶೀಘ್ರವಾಗಿ ಕೇಕೆಯ ರಾಜನನ್ನು ಕಂಡು ವಸಿಷ್ಠರ ಆಶೀರ್ವಾದವನ್ನು ತಿಳಿಸಿದರು ಮತ್ತು ಶೀಘ್ರವಾಗಿ ಭರತ ಶತ್ರುಘ್ನನನ್ನು ಅಯೋಧ್ಯೆಗೆ ಕಳಿಸುವಂತೆ ಗುರುಗಳಾದ ವಸಿಷ್ಠರು ತಿಳಿಸಿದ್ದಾರೆಂದು ಹೇಳಿದರು. ಕೇಕೆಯ ರಾಜನು ದೂತರನ್ನು ಗೌರವಿಸಿ ಭರತನನ್ನು ಕರೆಸಿದನು. ರಾಜದೂತರನ್ನು ಕಂಡ ಭರತನು, ಅಯೋಧ್ಯೆಯಲ್ಲಿ ನಮ್ಮ ತಂದೆ ದಶರಥ ಮಹಾರಾಜರು ಕ್ಷೇಮವಾಗಿದ್ದಾರೆಯೇ? ದೊಡ್ಡಮ್ಮ ಕೌಸಲ್ಯಾದೇವಿ, ಸುಮಿತ್ರಾದೇವಿ, ನನ್ನ ತಾಯಿ ಕೈಕೇಯಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ನನ್ನಣ್ಣ ರಾಮನೇನು ಮಾಡುತ್ತಿದ್ದಾನೆ? ಅತ್ತಿಗೆ ಸೀತಾದೇವಿ ಕ್ಷೇಮದಿಂದ ಇರುವಳೆ? ಲಕ್ಷ್ಮಣ ಹೇಗಿದ್ದಾನೆ? ಮಂತ್ರಿಗಳು, ಪ್ರಜಾವರ್ಗಳು ಕ್ಷೇಮವಾಗಿದ್ದಾರೆ ಎಂದು ಕೇಳಿದನು. ರಾಜದೂತರು ಸುಮ್ಮನಿದ್ದಾಗ, ಕೆಲವು ದಿನಗಳಿಂದ ನನಗೆ ದುಸ್ವಪ್ನಗಳು ಕಾಡುತ್ತಿವೆ, ಯಾವುದೋ ವಿಪತ್ತು ಸಂಭವಿಸಿದೆ ಅಥವಾ ಸಂಭವಿಸಲಿದೆ ಎಂದು ಎನಿಸುತ್ತಿದೆ. ಹೇಳಿ, ನನ್ನ ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ಕಳ್ಳಕಾಕರ ಭೀತಿಯಲ್ಲೇ ಇಲ್ಲವೇ? ಅನ್ಯಾಯ ಅನೀತಿ ನಡೆಯುತ್ತಿಲ್ಲ ಅಲ್ಲವೇ? ಹೇಳಿ, ಏನಾಗಿದೆ ಎಂದು ಉದ್ವೇಗದಿಂದ ಭರತನು ಕೇಳಿದನು. ರಾಜದೂತರು, ರಾಜಕುಮಾರ ಭರತ, ಅಯೋಧ್ಯೆಯಲ್ಲಿ ಎಲ್ಲವೂ ಕ್ಷೇಮವಾಗಿಯೇ ನಡೆದಿದೆ, ದೇಶ ಸುಭಿಕ್ಷವಾಗಿದೆ. ಆದರೆ ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕಾಗಿದೆ, ಅದಕ್ಕಾಗಿ ಈ ಕೂಡಲೇ ಅಯೋಧ್ಯೆಗೆ ಬರಬೇಕು ಎಂದು ವಸಿಷ್ಠರು ನಿನಗೆ ತಿಳಿಸಲು ಹೇಳಿದ್ದಾರೆ. ಆದ್ದರಿಂದಲೇ ಬೇಗನೆ ನಮ್ಮ ಸಂಘ ಹೊರಡಿರಿ ಎಂದು ರಾಜದೂತರು ಭರತನಿಗೆ ತಿಳಿಸಿದರು. ವಸಿಷ್ಠರು ಹೇಳಿದ ಮಾತನ್ನು ಕೇಳಿದ ಭರತನು, ಗುರುಗಳಾದ ವಸಿಷ್ಠರ ಮಾತು ಸರ್ವತಾ ಮಾನ್ಯವಾದುದು, ಏನು ಕಾರ್ಯವಿರಬಹುದು? ಏನೇ ಆಗಲಿ, ಮಾವ, ಕೆಕೆ ರಾಜನಿಗೆ ತಿಳಿಸಿ ಹೊರಡುತ್ತೇನೆ ಎಂದು ಕೆಕೆ ರಾಜನಿಗೆ ತಾವು ಅಯೋಧ್ಯೆಗೆ ಹೊರಡುವ ಸಮಾಚಾರವನ್ನು ತಿಳಿಸಿದನು. ಕೆಕೆ ಮಹಾರಾಜನು, ಭರತ, ದೂತರು ಅತ್ಯಂತ ಅವಸರದಿಂದಲೇ ಬಂದಿದ್ದಾರೆ, ಬಹಳ ಮುಖ್ಯವಾದ ಕೆಲಸವೇ ಇರಬೇಕು, ನೀವು ಈಗಲೇ ಹೊರಡಿ, ದಶರಥ ಮಹಾರಾಜನಿಗೆ ನಮನಗಳನ್ನು ತಿಳಿಸಿ, ಈ ಉಡುಗೊರೆಯನ್ನು ಕೊಡಿ ಎಂದು ಉಡುಗೊರೆಯನ್ನು ನೀಡಿದನು. ರಾಮಲಕ್ಷ್ಮಣರಿಗೆ ನನ್ನ ಆಶೀರ್ವಾದವನ್ನು ತಿಳಿಸು ಎಂದು ಕೆಕೆ ರಾಜನಾದ ಅಶ್ವಪತಿ ತನ್ನ ಮೊಮ್ಮಕ್ಕಳನ್ನು ಕಳುಹಿಸಿದನು. ಭರತನು ತನ್ನ ಮನದಲ್ಲಿ ಆದ ಉದ್ವೇಗಕ್ಕೆ ಕಾರಣ ತಿಳಿಯದೆ ರಾಜದೂತರೊಂದಿಗೆ ಅಯೋಧ್ಯೆಗೆ ಹೊರಟನು. ದಾರಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿ, ಯಾರೂ ಕಷ್ಟದಲ್ಲಿರುವುದು ಬೇಡ ಎಂದು ಭಗವಂತನನ್ನು ಪ್ರಾರ್ಥಿಸಿದ ಭರತನಿಗೆ ರಾಜದೂತರು ಮೌನದಿಂದಲೇ ಅಯೋಧ್ಯೆಗೆ ಹೊರಟರು. ಕಾರಣ ತಿಳಿಯಲಿಲ್ಲ. 5 ದಿವಸಗಳ ಪ್ರಯಾಣದ ನಂತರ ಭರತನು ಅಯೋಧ್ಯಾ ನಗರವನ್ನು ಪ್ರವೇಶಿಸಿದನು. ದೂರದಿಂದ ತನ್ನ ಜನ್ಮಭೂಮಿ ಅಯೋಧ್ಯೆಯನ್ನು ಕಂಡಾಗ ರೋಮಾಂಚನವಾಯಿತು. ಸುಂದರವಾಗಿ ಅಲಂಕೃತಗೊಂಡ ರಾಜಬೀದಿಗಳಲ್ಲಿ ಜನರು ಓಡಾಡುತ್ತಿಲ್ಲ. ಮನೆಗಳೆದುರು ತಳಿರು ತೋರಣ ಕಟ್ಟಿದ್ದರೂ ಎಲ್ಲಿಯೂ ಸದ್ದುಗದ್ದಲವಿಲ್ಲ. ಮನೆ ಬಾಗಿಲು ಮುಚ್ಚಿವೆ. ದೇವಾಲಯಗಳಲ್ಲಿ ಗಂಟೆಗಳ ನಾದವಿಲ್ಲ. ವೇದ ಘೋಷಗಳು ಕೇಳಿಬರುತ್ತಿಲ್ಲ. ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ನಡೆದಿಲ್ಲ. ನೇರವಾಗಿ ಭರತನನ್ನು ಅರಮನೆಗೆ ಕರೆತಂದ ರಾಜದೂತರು ಭರತನನ್ನು ಬಂದ ವಿಷಯವನ್ನು ಗುರುಗಳಾದ ವಸಿಷ್ಠರಿಗೆ ತಿಳಿಸಿದರು. ಭರತನು ತಾಯಿ ಕೈಕೇಯಿಯನ್ನು ವಂದಿಸಿ, ಅಮ್ಮ, ಏಕೆ ಅಯೋಧ್ಯೆಯಲ್ಲಿ ಈ ಮೌನ? ಸಡಗರ ಸಂಭ್ರಮವೇಕಿಲ್ಲ? ಎಲ್ಲೆಲ್ಲೂ ದುಃಖದ ಸೂಚನೆ ಕಂಡುಬರುತ್ತಿದೆ. ಎಲ್ಲ ಕಡೆಗಳಲ್ಲೂ ಗಂಭೀರ ಮೌನ ತುಂಬಿದೆ. ಮಹಾರಾಜ ದಶರಥನಲ್ಲಿದ್ದಾನೆ, ನನ್ನಣ್ಣ ರಾಮನಲ್ಲಿದ್ದಾನೆ, ಎಲ್ಲಿದ್ದಾಳೆ ಅತ್ತಿಗೆ ಸೀತಾದೇವಿ? ಯಾಕೆ ಯಾರೂ ಕಾಣುತ್ತಿಲ್ಲ ಎಂದು ಉದ್ವೇಗದಿಂದ ಕೇಳಿದನು. ಕೈಕೇಯಿ, ಮಗನೇ, ನಿಮ್ಮ ದಶರಥ ಮಹಾರಾಜರು ಸ್ವರ್ಗಸ್ಥರಾದರು, ಅದಕ್ಕಾಗಿ ಈ ಶೋಕದ ವಾತಾವರಣವಿದೆ. ಹುಟ್ಟಿದವರಿಗೆ ಮರಣ ನಿಶ್ಚಿತವೇ? ಅನೇಕ ಯಜ್ಞಯಾಗಗಳನ್ನು ಮಾಡಿ ಪುಣ್ಯಾತ್ಮರೆನಿಸಿದ ನಿನ್ನ ತಂದೆ ಈಗ ಸ್ವರ್ಗದಲ್ಲಿ ಆನಂದದಿಂದ ಇದ್ದಾರೆ ಎಂದಾಗ ನಮ್ಮ ತಂದೆಯ ಮರಣ ಸಂಗತಿಯನ್ನು ಕೇಳಿ ಮೂರ್ಛೆ ಹೊಂದಿ ಬಿದ್ದರು. ಅರಮನೆಯ ಜನರು ಅವರನ್ನು ಶೈತ್ಯೋಪಚಾರದಿಂದ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಭರತನು ಅತ್ಯಂತ ದುಃಖದಿಂದ, ಅಯ್ಯೋ, ಕ್ರೂರವಿಧಿಯೇ, ನಮ್ಮ ತಂದೆಯ ಪ್ರಾಣವನ್ನು ಇಷ್ಟು ಬೇಗ ಕೊಂಡು ಹೋದೆಯ? ಅರಮನೆಯಿಂದ ರಾಜದೂತರು ಬಂದು ಕರೆದಾಗ ಮುಪ್ಪಿನಲ್ಲಿದ್ದ ತಂದೆ ನಮ್ಮಣ್ಣ ರಾಮನಿಗೆ ಪಟ್ಟಾಭಿಷೇಕ ಮಾಡುವುದೆಂದು ಆಲೋಚಿಸಿದ್ದೆನು. ಆದರೆ ಇಲ್ಲಿ ನೋಡಿದರೆ ನಮ್ಮ ತಂದೆ ನಿಧನ ಹೊಂದಿದರೆ? ದಶರಥ ಮಹಾರಾಜ, ತಂದೆ, ಈಗೋ ನಿನ್ನ ಮಗ ಭರತ ಬಂದಿದ್ದಾನೆ. ನೀನು ಸಾಯುವ ಸಮಯದಲ್ಲಿ ನಾನು ಸನಿಹವಿರಲಾರದೆ ಹೋಯಿತೆ, ಏನು ಮಾಡಲು ಎನ್ನುತ್ತಾ ತಾಯಿ ಕೈಕೇಯಿಗೆ, ಅಮ್ಮ, ನನ್ನಣ್ಣ ರಾಮನಿಲ್ಲ ಎಂದು ಕೇಳಿದನು. ಕೈಕೇಯಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಮಗನೇ, ರಾಮನು ಸೀತಾ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ತೆರಳಿದ್ದಾರೆ ಎಂದು ತಿಳಿಸಿದಳು. ನನ್ನಣ್ಣ ರಾಮನು ವನವಾಸಕ್ಕೆ ಹೋಗಿದ್ದಾನೆ ಎಂದು ತಿಳಿದಾಗ ಭರತನಿಗೆ ಸಿಡಿಲು ಬಡಿದಂತಾಗಿ ಮೂರ್ಛೆ ಹೊಂದಿ ಬಿದ್ದನು. ಹಾ, ಅಯ್ಯೋ, ನನ್ನಣ್ಣ ಕಾಡಿಗೆ ಹೋದನು. ಹೇಗೆ ಹೋದನು? ಅವನನ್ನು ಕಾಡಿಗೆ ಕಳಿಸಿದವರು ಯಾರು? ಅಯೋಧ್ಯೆಯಲ್ಲಿ ಏನು ನಡೆಯುತ್ತಿದೆ? ನಾನೇನನ್ನು ನೋಡುತ್ತಿದ್ದೇನೆ?
ಅಮ್ಮ ಇದೆಲ್ಲ ಏನಾಗುತ್ತಿದೆ ಎಂದು ಭರತನು ದುಃಖದಿಂದ ಕಣ್ಣೀರಿಡುತ್ತಾ ಕೈಕೇಯಿಯನ್ನು ಕೇಳಿದನು. ಮಗನೇ, ಆತುರಪಡಬೇಡ, ಇದೆಲ್ಲವೂ ನಿನಗಾಗಿ. ನೀನು ಅಯೋಧ್ಯೆಯ ರಾಜನಾಗಬೇಕೆಂದು ನಾನು ಬಯಸಿದೆ. ಅದರಂತೆ ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ನಾನು ವರಗಳನ್ನು ಕೇಳಿದೆ. ಮಗನೇ, ಅವರೆಲ್ಲರಿಗಾಗಿ ನೀನು ಚಿಂತಿಸಬೇಡ. ಈ ರಾಜ್ಯವು ನಿನ್ನದೆ. ನೀನು ಸಮಾಧಾನಪಟ್ಟು ರಾಜನಾಗು. ಈಗ ಮೊದಲು ಮರಣ ಹೊಂದಿದ ತಂದೆಯವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸು. ಅನಂತರ ನಿನ್ನ ಪಟ್ಟಾಭಿಷೇಕ ನಡೆಯುವುದು. ದುಃಖಿಸಬೇಡ ಎಂದು ಕೈಕೇಯಿ ಮಗ ಭರತನಿಗೆ ಎಲ್ಲ ವಿಷಯವನ್ನು ತಿಳಿಸಿದರು. ಭರತನಿಗೀಗ ಕೈಕೇಯಿ ಮಾತುಗಳನ್ನು ಕೇಳಿದಾಗ ಕೋಪದಿಂದ ನಡುಗುವಂತಾಯಿತು. ಭರತನಿಗೆ ತಾಯಿ ಕೈಕೇಯಿ ನುಡಿದಿದ್ದನ್ನು ಕೇಳಿದಾಗ ಮೈಮೇಲೆ ಬೆಂಕಿ ಸುರಿದಂತಾಯಿತು. ಎಲೆ ಪಾಪಿ, ನಿನ್ನನ್ನು ತಾಯಿ ಎಂದು ಹೇಳಿಕೊಳ್ಳಲು ನನಗೆ ಅಸಹ್ಯವಾಗುತ್ತಿದೆ. ವಂಶದಲ್ಲಿಯೇ ಹಿರಿಯನಾದ ಅಣ್ಣ ರಾಮನನ್ನು ಕಾಡಿಗೆ ಕಳಿಸಿದೆ. ಧರ್ಮಾತ್ಮ ಸತ್ಯನಿಷ್ಠನಾದ ತಂದೆಯ ಮರಣಕ್ಕೆ ಕಾರಣರಾದೆ. ರಾಮನು ನಿನಗೆ ಮಾಡಿದ ಅಪಚಾರವಾದರೂ ಏನು? ಅಣ್ಣ ತಮ್ಮಂದಿರಲ್ಲಿ ಇದ್ದ ಸ್ನೇಹವನ್ನು ಹಾಳು ಮಾಡಿ ದ್ವೇಷ ಬೆಳೆಯಲು ಪ್ರಯತ್ನಿಸಿದೆ. ಪರಂಪರೆಯಿಂದ ತಂದೆಯ ನಂತರದಲ್ಲಿ ಅಣ್ಣ ರಾಮನೇ ರಾಜನಾಗುವುದು. ನಿನಗೆ ಸರಿ ಬರಲಿಲ್ಲವೇ? ನಿನಗೆ ಸರಿಯಾದದ್ದನ್ನು ಮಾಡಿ ಬಲಾತ್ಕಾರವಾಗಿ ನನ್ನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಲು ನೀನು ಪ್ರಯತ್ನ ಮಾಡಿರಬಹುದು, ಆದರೆ ನಾನು ಒಪ್ಪು ಎಂದು ಭಾವಿಸಿದೆಯಾ ಪಾಪಿ ಎಂದು ಖಡ್ಗದಿಂದ ತೆಗೆಯಲು ಕೈಕೇಯನ್ನು ಕೊಲ್ಲಲು ಮುಂದಾದನು. ಗುರುಗಳಾದ ವಸಿಷ್ಠರು ಭರತನನ್ನು ಶಾಂತಪಡಿಸುತ್ತಾ, ಭರತ ರಾಜಕುಮಾರ, ಸಿಟ್ಟಿನ ಭರದಲ್ಲಿ ತಾಯಿಯನ್ನು ಕೊಲ್ಲಲು ಮುಂದಾಗುವುದು ಸರಿಯೇ? ಈಗ ನೀನು ಮಾಡಬೇಕಾದ ಕಾರ್ಯಗಳು ಕಾದಿವೆ. ನೀನು ಈ ರೀತಿ ಆವೇಶ ಪಡಬೇಡ ಎಂದರು. ಭರತನು, ಗುರುದೇವ, ತಾಯಿ ಬಯಸಿದಳೆಂದು ನಾನು ಅಣ್ಣನ ಬದಲಿಗೆ ಸಿಂಹಾಸನವನ್ನೇರುವುದು ಸರಿಯೇ? ನಾನು ಅಣ್ಣನ ಸಲಹೆಯಂತೆ ಕಾರ್ಯ ಮಾಡಬೇಕಾದವನು. ಪ್ರಜೆಗಳ ಹಿತವನ್ನು ಗಮನಿಸಿ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕಾದದ್ದು ರಾಮನ ಕೆಲಸವಲ್ಲವೇ ಎಂದು ಕೇಳಿದನು. ತಾಯಿಯನ್ನು ಕುರಿತು ನಿಷ್ಕಾರಣವಾಗಿ ಅಯೋಧ್ಯೆಯಲ್ಲಿ ಅನ್ಯಾಯವಾಗುವಂತೆ ಮಾಡಿದೆ. ಅತ್ಯಂತ ಹೀನವಾದ ಕಾರ್ಯವನ್ನು ಮಾಡಿ ವಂಶಕ್ಕೆ ಅಪಕೀರ್ತಿಯನ್ನು ತಂದೆ. ರಾಮನು ನಿನ್ನ ಅಪ್ಪಣೆಯಂತೆ ಅಡವಿಗೆ ಹೋದನು. ಪಿತೃವಾಕ್ಯ ಪರಿಪಾಲನೆಯನ್ನು ಧರ್ಮವೆಂದು ಸ್ವೀಕರಿಸಿದ. ಆದರೆ ಅವನೊಂದಿಗೆ ಲಕ್ಷ್ಮಣ ಸೀತೆಯರೂ ಸಹ ಅಡವಿಗೆ ಹೋದರಲ್ಲವೇ? ಆಗ ನಿನಗೆ ದುಃಖವಾಗಲಿಲ್ಲವೇ? ಅವರೇನು ತಪ್ಪು ಮಾಡಿದ್ದರು? ರಾಜಕುಮಾರಿಯಾಗಿದ್ದ ಅತ್ತಿಗೆ ಸೀತಾದೇವಿ ರಾಮನ ಪತ್ನಿಯಾಗಿ ಅಯೋಧ್ಯೆಗೆ ಬಂದವಳಲ್ಲವೇ? ಅವರೂ ಸಹ ಅಯೋಧ್ಯೆಯನ್ನು ಬಿಟ್ಟು ಅಡವಿಗೆ ತೆರಳಿದಾಗ ನಿನಗೆ ಸಂಕಟವಾಗಲಿಲ್ಲವೇ? ನೀನೇಕೆ ಅವರನ್ನು ಹೋಗದಂತೆ ತಡೆಯಲಿಲ್ಲ? ನಿನ್ನದು ಕಲ್ಲು ಹೃದಯ. ಮಮತಾ ತಾಯಿಯಾದ ತಾಯಿಯೇ ಹೀಗೆ ಕಲ್ಲಿನ ಹೃದಯವಳಾದರೆ ಮಕ್ಕಳ ಗತಿ ಏನು? ನಾವು 4 ಮಕ್ಕಳು ಎಲ್ಲ ತಾಯಿಯಂದಿರನ್ನೂ ಸಹ ಸಮಾನವಾಗಿಯೇ ಕಂಡವರು. ನಿನ್ನ ಪುತ್ರ ವಾತ್ಸಲ್ಯಕ್ಕೇನಾಯಿತು? ನಿನ್ನ ಮನಸ್ಸು ಅತ್ಯಂತ ಕಠಿಣವಾದದ್ದು. ಯಾರಿಗೂ ಒಳ್ಳೆಯದನ್ನು ಬಯಸಿದವಳು ನೀನಲ್ಲ. ಒಂದು ವೇಳೆ ನಿನ್ನಲ್ಲಿ ಒಳ್ಳೆಯತನವಿದ್ದರೆ ರಾಮ ವನವಾಸಿಯಾಗುತ್ತಿದ್ದೇನೆ. ನನ್ನ ತಂದೆಯು ಅಕಾಲಿಕ ಮರಣವನ್ನು ಹೊಂದುತ್ತಿದ್ದಾರೆ. ನಿನ್ನಿಂದಾಗಿಯೇ ರಾಮ ವನವಾಸಿಯಾದ ತಂದೆ ಸ್ವರ್ಗವಾಸಿಯಾದರು. ತಾಯಿಂದರು ವಿಧವೆಯರಾದರು. ಅಯೋಧ್ಯೆಯು ಅನಾಥವಾಯಿತು. ನನ್ನ ತಂದೆ ಅಕಾಲಿಕ ನಿಧನ ಹೊಂದಿಲ್ಲ. ಅವರು ಮರಣ ಹೊಂದದಕ್ಕೆ ಕಾರಣ ನನಗೀಗ ತಿಳಿದು. ಛೀ ಪಾಪಿ, ಮಕ್ಕಳಿಂದ ದೂರವಾಗಿಯೇ ನನ್ನ ತಂದೆ ಸಾಯುವಂತಾದರು. ಮಹಾರಾಜನಾಗಿ 4 ಮಕ್ಕಳನ್ನು ಹೊಂದಿದೆಯೂ ಸಹ ಕೊನೆಯ ಕಾಲದಲ್ಲಿ ಬಳಿಯಲ್ಲಿ ಒಬ್ಬರೂ ಇಲ್ಲದಂತಾಯಿತು. ನಿನ್ನ ಪಾಪ ಕಾರ್ಯದ ಪರಿಣಾಮದಿಂದಲೇ ನನ್ನ ತಂದೆ ಮೃದು ಹೃದಯ ಒಡೆದು ಹೋಯಿತು. ಅಯೋಧ್ಯೆ ನಂದನವನದಂತಿತ್ತು ಎಂದು ಸ್ಮಶಾನವಾಯಿತು. ತಂದೆಯನ್ನು ಕೇಳಿ ವರ ಪಡೆದು ನನಗೆ ಪಟ್ಟಾಭಿಷೇಕ ಮಾಡುವೆಯ? ನಾನು ಅದನ್ನು ಸ್ವೀಕರಿಸುವೆನು. ಸರಿಯಾಗಿ ಕೇಳು, ನಿನ್ನ ಭ್ರಮೆಯಿಂದ ಹೊರಗೆ ಬಾ. ಬಂದು ಕೇಳು, ರಾಮನಿಲ್ಲದ ಅಯೋಧ್ಯೆ ನನಗೆ ಬೇಡ. ಬೇಡವೇ ಬೇಡ. ರಾಮನಿಲ್ಲದ ರಾಜ್ಯ ನನಗೆ ಬೇಡ. ನಾನು ಕಾಡಿಗೆ ಹೋಗುತ್ತೇನೆ. ತಾಯಂದಿರಾದ ಕೌಸಲ್ಯ ಸುಮಿತ್ರೆಯನ್ನು ಸಹ ಕರೆದುಕೊಂಡು ನಾನು ವನದಲ್ಲೇ ಇರುತ್ತೇನೆ. ಎಲ್ಲ ಪ್ರಜೆಗಳೂ ಸಹ ನನ್ನ ಸಂಗಡ ಬರುತ್ತಾರೆ. ಸ್ಮಶಾನವಾಗಿರು ಈ ಅರಮನೆಯಲ್ಲಿದ್ದು ರಾಕ್ಷಸಿಯಂತೆ ನೀನು ಆಳಿಕೊಂಡಿರು. ಇನ್ನೊಂದು ಕ್ಷಣ ನಾನಿಲ್ಲಿ ಇರಲಾರೆ ಎಂದು ಭರತನು ಆ ಕ್ಷಣದಲ್ಲಿ ಅಡವಿಗೆ ಹೊರಡಲು ಸಿದ್ಧನಾದನು. ತನ್ನೆದುರಿಗೆ ಬಂದ ಕೌಸಲ್ಯ ಸುಮಿತ್ರೆಯನ್ನು ಕಂಡು ಓಡಿ ಬಂದು ಕಾಲಿಗೆರಗಿ, ತಾಯಂದಿರಿ, ನನ್ನನ್ನು ಕ್ಷಮಿಸಿ. ಅಯೋಧ್ಯೆಯಿಂದ ಕೇಕೆ ದೇಶಕ್ಕೆ ಹೋದ ನನಗೆ ಇಲ್ಲಿನ ಯಾವ ವಿಷಯವೂ ತಿಳಿದಿಲ್ಲ. ನನ್ನ ತಾಯಿ ಮಾಡಿದ ಪಾಪ ಕಾರ್ಯದಿಂದ ಅನರ್ಥವಾದದ್ದನ್ನು ಯಾರು ಕ್ಷಮಿಸಲು ಸಾಧ್ಯವಿದೆ? ಇದರಿಂದ ನನಗೆ ನಾಚಿಕೆಯಾಗಿದೆ. ನನ್ನ ತಾಯಿ ಮಾಡಿದ ಕೆಟ್ಟ ಕೆಲಸಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೋರುತ್ತೇನೆ ಎಂದು ಕಂಬರಿ ಮಿಡಿಯುತ್ತಾ ಹೇಳಿದನು. ಭರತನಿಗೆ ತಾಯಿಯನ್ನು ನಿಂದಿಸಿದಷ್ಟು ಕಡಿಮೆ ಎಂದೆನಿಸಿತು. ಅಮ್ಮ, ನಾನು ರಾಜ್ಯವನ್ನು ಬಯಸಿದವನಲ್ಲ. ಅಯೋಧ್ಯೆಗೆ ಅರಸನಾಗಬೇಕಾದವನು ನನ್ನಣ್ಣ ರಾಮನು.
ನಾನು ಕನಸು ಮನಸ್ಸಿನಲ್ಲಿಯೂ ರಾಜ್ಯವನ್ನು ಬಯಸಲಿಲ್ಲ. ನಾನು ನಿರಪರಾಧಿ. ಒಂದು ವೇಳೆ ನಾನು ಅಣ್ಣನಿಗೆ ಸಲ್ಲಬೇಕಾದ ರಾಜ್ಯವನ್ನು ಬಯಸಿದ್ದೆ ಆದರೆ ಗುರುಮುಖದಿಂದ ನಾನು ಕಲಿತ ವಿದ್ಯೆಗಳೆಲ್ಲವೂ ನಾಶವಾಗಲಿ. ಗೋಹತ್ಯೆ ಮಾಡಿದ ಪಾಪ, ನಿಷ್ಕಾರುಣವಾಗಿ ಕೆಲಸ ಮಾಡಿದವರನ್ನು ಗೋಳಾಡಿಸಿದ ಪಾಪ, ಪ್ರಜೆಗಳನ್ನು ಕಾಯ್ದುಕೊಳ್ಳದ ರಾಜದ್ರೋಹದ ಪಾಪ ನನಗಿರಲಿ. ಮನೆಗೆ ಬಂದ ಅತಿಥಿಯನ್ನು ಅಗೌರವದಿಂದ ಕಂಡ ಪಾಪ, ವಿಶ್ವಾಸ ದ್ರೋಹದಿಂದ ಆದ ಪಾಪ, ಜಗತ್ತಿನಲ್ಲಿ ಅತ್ಯಂತ ಘೋರ ಪಾಪ ಸಲ್ಲುವ ಯಾವುದೇ ಶಿಕ್ಷೆ ನನಗಾಗಲಿ ಎಂದು ನಾನಾ ರೀತಿಯಿಂದ ನೊಂದ ಭರತನು ಉದ್ವೇಗಕ್ಕೊಳಗಾಗಿ ಎಚ್ಚರ ತಪ್ಪಿಬಿದ್ದನು. ಕೌಸಲ್ಯು ಭರತನ್ನು ಉಪಚರಿಸುತ್ತಾ, ಮಗನೇ, ನಿನ್ನ ಮನಸ್ಸು ನನಗೆ ತಿಳಿದಿದೆ. ನಿನ್ನಲ್ಲಿ ಯಾರೂ ಸಂಶಯ ಮಾಡಲಾರರು. ನೀನು ಕಳಂಕರಹಿತನೆಂಬುದು ಜಗತ್ತಿಗೆ ತಿಳಿದಿದೆ ಕಂದ. ಆಗಿತ್ತು, ಆಗಿ ಹೋಗಿತು. ಈಗ ಮಿಂಚಿ ಹೋದ ಘಟನೆಗೆ ಚಿಂತಿಸಿ ಪ್ರಯೋಜನವೇನು? ಉದ್ವೇಗಕ್ಕೊಳಗಾಗಬೇಡ. ಆಗಿ ಹೋದ ಈ ಘಟನೆಯನ್ನು ಮರೆಯಲು ಪ್ರಯತ್ನಿಸು ಎಂದು ತಲೆ ಸವರುತ್ತಾ ಸಮಾಧಾನದ ಮಾತುಗಳನ್ನು ಆಡಲಾರಂಭಿಸಿದವು. ಆಸನಕ್ಕೆ ಸರಿಯಾಗಿ ಮಂಥರಿಯು ಭರತನ ಎದುರಿಗೆ ಬಂದಳು. ಭರತನು ಅವಳನ್ನು ನೋಡಿದವನೇ ಕೋಪದಿಂದ ಸೆಳೆದೆದ್ದನು. ಶತ್ರುಘ್ನನು ಖಡ್ಗದಿಂದ ಹಿಡಿದು ಇವಳಿಂದಲೇ ಈ ಎಲ್ಲ ಅನರ್ಥವಾದದ್ದು ಎಂದು ಕೊಲ್ಲಲು ಧಾವಿಸಿದನು. ಭರತನೇ ಶತ್ರುಘ್ನನನ್ನು ತೊಳೆದು ತಮ್ಮ ನನಗೂ ಕೈಕಿಯನ್ನು ಮಂಥರಿಯನ್ನು ಕೊಂದೊಡ್ಡಬೇಕೆಂದೆನಿಸಿದು. ಆದರೆ ಈಗಾಗಲೇ ಇವರ ಮಾತುಗಳಿಂದ ಮನನೊಂದು ಕಾಡಿಗೆ ಹೋದ ರಾಮನು ಮತ್ತೆ ಹಿಂದಿರುಗುವುದಿಲ್ಲ, ನಮ್ಮೊಂದಿಗೆ ಮಾತನಾಡುವುದೂ ಇಲ್ಲ. ಅವರು ಮಾಡಿದ ಕಾರ್ಯಕ್ಕೆ ಭಗವಂತನೇ ಅವರಿಗೆ ಶಿಕ್ಷೆ ನೀಡಲಿ ಎಂದು ಸಮಾಧಾನಪಡಿಸಿದನು. ಕೌಸಲ್ಯು ಭರತ ಶತ್ರುಘ್ನನ್ನು ಸಮಾಧಾನಪಡಿಸುತ್ತಾ, ಮಕ್ಕಳೇ, ಯಾರನ್ನು ನಿಂದಿಸಿ ಯಾವ ಪ್ರಯೋಜನವಿದೆ? ರಾಮ ಸೀತಾ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೊರಟು ಹೋದ. ಮಹಾರಾಜ, ದಶರಥ ಇಲ್ಲ ಇನ್ನಿಲ್ಲವಾದರೂ ಆಗಬಾರದಿದ್ದೇನು ಆಗಿ ಹೋಗಿದೆ. ಸಮಾಧಾನದಿಂದ ಇರುವುದು ಈಗ ಮುಖ್ಯವಾಗಿದೆ. ಉದ್ವೇಗಗೊಳ್ಳಬೇಡ ಎಂದು ಸಂತೈಸಿದಳು. ಆ ಸಮಯದಲ್ಲಿ ಗುರುಗಳಾದ ವಸಿಷ್ಠರು, ಭರತ, ನಿನ್ನ ಹೃದಯದಲ್ಲಿರುವ ಬೆಂಕಿಯಂತಹ ದುಃಖ ನನಗೆ ಅರ್ಥವಾಗಿದೆ. ಆದರೆ ನಿನ್ನ ತಂದೆ ಮರಣ ಹೊಂದಿದ್ದಾರೆ. ಅವರ ಶವ ಸಂಸ್ಕಾರ ಮೊದಲು ಆಗಬೇಕಾಗಿದ್ದ ಕಾರ್ಯವಾಗಿದೆ ಎಂದು ಸೂಚಿಸಿದರು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯನ್ನು ನಂತರದ ವಿಡಿಯೋದಲ್ಲಿ ಕೇಳೋಣ. ಧನ್ಯವಾದಗಳು.